ಮಣಿಪುರದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ನಡೆಸಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಪ್ರಜ್ಞಾವಂತ ನಾಗರಿಕರ ವೇದಿಕೆ ಕಾರ್ಯಕರ್ತರು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ ಅವರ ಮುಖಾಂತರ ಬೀದರ್ನಲ್ಲಿ ರಾಷ್ಟ್ರಪತಿಗೆ ಮನವಿಯನ್ನ ಸಲ್ಲಿಸಿದರು. ಕೇಂದ್ರ ಸರ್ಕಾರ ಮಣಿಪುರ ರಾಜ್ಯದಲ್ಲಿ ಅಂತರ್ಜಾಲ ಸೇವೆ ರದ್ದುಗೊಳಿಸಿದಕ್ಕಾಗಿ ಸಾಮಾಜಿಕ ಜಾಲತಾಣದ ಮುಖಾಂತರ ದೇಶಕ್ಕೆ ಅಲ್ಲಿನ ಬರ್ಬರ ಹಿಂಸೆ ತಿಳಿಯದಂತಾಗಿದ್ದು ಅತ್ಯಂತ ಖೇದಕರ ಸಂಗತಿ. ನಮ್ಮದೇ ಸಹೋದರ ಸಹೋದರಿಯರು ಪೈಶಾಚಿಕತೆಯ ನರ್ತನಕ್ಕೆ ನಲುಗಿ ಹೋದರು, ನಾವುಗಳು ಯಾರು ಅವರ ಸಹಾಯಕ್ಕೆ ಆಗಲಿಲ್ಲ ಎಂಬ ಅಪರಾಧದ ಭಾವ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕಾಡುತ್ತಿದೆ. ಭಾರತ ಭೌಗೋಳಿಕವಾಗಿ ಜಗತ್ತಿನಲ್ಲಿ 7ನೇ ಅತ್ಯಂತ ದೊಡ್ಡ ದೇಶ, ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನ, ಆರ್ಥಿಕತೆಯಲ್ಲಿ 5ನೇ ದೊಡ್ಡ ದೇಶ. ಈ ಎಲ್ಲ ಅನುಪಾತದಲ್ಲಿ ದೇಶ ಆಂತರಿಕ ಹಾಗೂ ಬಾಹ್ಯ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ. ಆದರೆ ಇವುಗಳಾವೂ ಕೂಡ ಮಣಿಪುರದ ದುರ್ದೈವಿಗಳ ರಕ್ಷಣೆಗೆ ಬಾರದೇ ಇರುವುದು ಭಾರತೀಯರ ಕಳವಳಕ್ಕೆ ಕಾರಣವಾಗಿದೆ ಅಂತ ಹೇಳಿದರು. ಭಾರತೀಯರಾಗಿರುವ ನಮಗೆ ವಿದೇಶಿಗರು ನಿಮ್ಮ ದೇಶದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ನಡೆದಿರುವ ಸುದ್ದಿ ನಿಜಾನಾ ಅಂತ ಕೇಳಿದಾಗ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಪುಟ್ಟ ರಾಜ್ಯದ ಹಿಂಸಾಚಾರ ತಡೆಯಲಾಗದಕ್ಕೆ ಅಲ್ಲಿನ ಅಮಾನುಷಿಕರ ಘನಕೋರ ಅಪರಾಧದ ಸುದ್ದಿಗಳನ್ನು ತಡೆಯಲಾಗಿತ್ತ ಎಂಬ ಪ್ರಶ್ನೆ ಮೈನಡುಗಿಸುತ್ತಿದೆ. ಇದೆಲ್ಲ ಉದ್ದೇಶಪೂರ್ವಕವಾಗಿ ನಡೆದಿರುವ ಹುನ್ನಾರವೇ ಎಂಬ ಸಂಶಯ ಮೂಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಸರ್ಕಾರಗಳು ಹಿಂಸಾಚಾರ ತಡೆಯುವಲ್ಲಿ ವಿಫಲವಾದವೆ, ಮಣಿಪುರದ ಮಹಿಳೆಯರ ಮಾನ ಪ್ರಾಣ ರಕ್ಷಿಸುವಲ್ಲಿ ವಿಫಲವಾದವೆ, ಈ ಮೂಲಕ ದೇಶದ ಪ್ರಜೆಗಳ ವಿಶ್ವಾಸವನ್ನು ಕಳೆಯುವಂತೆ ಮಾಡಿದೆ. ರಾಜ್ಯದ ಪೊಲೀಸ್ ವ್ಯವಸ್ಥೆ, ರಾಷ್ಟ್ರದ ಸೈನ್ಯ ವ್ಯವಸ್ಥೆ ಈ ಹಿಂಸಾಚಾರವನ್ನು ತಡೆಯಲು ವಿಫಲವಾಗಿದೆ. ಇದೆಲ್ಲ ಸುಸಂಸ್ಕೃತ ಭಾರತ ನಮ್ಮ ದೇಶದಲ್ಲೇ ನಡೆದಿದೆಯಾ ಎಂದು ಬೆರಗುಗೊಳಿಸುತ್ತಿದೆ ಅಂತ ಹೇಳಿದ್ರು. ಅವರಿಗೆ ದೈವ ಸ್ವರೂಪದ ಪಟ್ಟವನ್ನ ಕಟ್ಟಿದ್ರು. ಅಂತಹ ನಾಡಿನಲ್ಲಿ ಇವತ್ತಿನ ದಿವಸ ಇಂಥ ಅನ್ಯಾಯ, ಇಂಥ ಅತ್ಯಾಚಾರ ನಡೀತಾ ಇದೆ ಅಂದಾಗ ನಾವು ಯಾರು ಕೂಡ ಸುಮ್ಮನೆ ಕುತ್ಕೋಬಾರ್ದು. ಖಂಡಿತವಾಗಿ ಕೂಡ ಹೆಣ್ಮಕ್ಕಳು ಈ ಜಗತ್ತಿನಲ್ಲಿ ಎಷ್ಟು ಜನ ಇದಾರಲ್ಲ, ಅವ್ರೆಲ್ಲರಿಗೂ ಒಂದು ಕೆಚ್ಚದೆ ಇರಬೇಕಾಗಿತ್ತು ಇವತ್ತ.